ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜಯ ಶ್ರೀನಿವಾಸನ್ ಗುರುಜಿ ಹೃದಯ ಪೂರ್ವಕವಾದ ನಮಸ್ಕಾರಗಳು ವೀಕ್ಷಕರೇ ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಗುರು ಬ್ರಹ್ಮ ಗುರು ವೈಷ್ಣ ಗರರ ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರವೆ ಸರ್ವೋಕಾಂ ಬಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯ ನಮಃ ಜೈ ಗುರುದೇವ್ ಜೈ ವಿನಾಯಕ ಜೈ ಶರಬೇಶ್ವರ ಜೈ ಆದಿ ಶಕ್ತಿ ಜೈ ಕಾದ್ರಿ ಲಕ್ಷ್ಮೀ ನೃಸಿಂಹ ಜೈ ಶ್ರೀ ಕೃಷ್ಣ ಜೈ ಹನುಮಾನ್ ಜೈ ಶ್ರೀರಾಮ್ ಆರಾಮಾಗಿದ್ದರೆ ಸ್ನೇಹಿತರೆ ಹುಷಾರಾಗಿದ್ದೀರಾ ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ ದಿನ ಭವಿಷ್ಯದ ಬಗ್ಗೆ ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ವೀಡಿಯೋಗಳ್ನ ಲೈಕ್ ಮಾಡಿ ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಒಂದು ಕಮೆಂಟ್ನ ತಪ್ಪದೇ ಮಾಡಿ ಅಂತ ಹೇಳ್ತಾ ಒಳಗೆ ಹೋಗೋಣವಾ ಬನ್ನಿ ಇವತ್ತು ಹದಿಮೂರನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರು ಗುರುವಾರ ಸೊ ಹದಿಮೂರನೇ ತಾರೀಕು ಜುಲೈ ಹುಟ್ಟಿ ತಮ್ಮ ಹುಟ್ಟುಹಬ್ಬನ್ನು ಆಚರಿಸ್ಕೊಳ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅದೇ ರೀತಿ ಹದಿಮೂರನೇ ತಾರೀಕು ಜುಲೈ ಮದುವೆ ವಾರ್ಷಿಕೋತ್ಸವ ದಿನವನ್ನು ಆಚರಣೆ ಮಾಡ್ಕೊಳ್ತಿರ್ತಕ್ಕಂಥ ದಂಪತಿರೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಎಲ್ಲ ಬಲ್ಲ ಸಿದ್ಧಿವಿನಾಯಕ ಶರಬೇಶ್ವರ ತಮ್ಮೆಲ್ಲರಿಗೂ ಆಯುರಾರೋಗ್ಯ ಆರೋಗ್ಯ ಅಷ್ಟೇಶ್ವರಿಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ ವಿಡಿಯೋ ಒಳಗೆ ಹೋಗೋಣವಾ ಸೊ ಒಂದು ಪ್ಲಸ್ ಮೂರು ನಾಲ್ಕು ನಾಲ್ಕು ಅಂದರೆ ರಾಹುಗ್ರಹ ನಾಲ್ಕು ಪ್ಲಸ್ ಒಂದು ಏಳು ಹನ್ನೊಂದು ಹನ್ನೊಂದು ಪ್ಲಸ್ ಒಂದು ಏಳು ಹದಿನೆಂಟು ಒಂದು ಎಂಟು ಒಂಬತ್ತು ಜನ್ಮ ಸಂಖ್ಯೆ ನಾಲ್ಕು ಭವಿಷ್ಯ ಸಂಖ್ಯೆ ಒಂಬತ್ತು ಜನ್ಮ ಸಂಖ್ಯೆ ನಾಲ್ಕು ರಾಹು ಗ್ರಹ ಭವಿಷ್ಯ ಸಂಖ್ಯೆ ಒಂಬತ್ತು ಮಂಗಳ ಗ್ರಹ ರಾಹು ಮತ್ತು ಮಂಗಳ ಸೊ ಮಂಗಳ ರಾಹು ಸೇರಿದ್ರೆ ಸಂಧಿ ಓಕೆ ಕಾಮನ್ ಡೆಡ್ ಆಪೋಸಿಟ್ ಪ್ಲಾನೆಟರಿ ಕಾಂಬಿನೇಷನ್ ಇವತ್ತು ಗುರುವಾರ ಬೇರೆ ಸೊ ಗುರು ಯಾವತ್ತು ರಾಹು ಜೊತೆ ಸಂಬಂಧಪಟ್ಟರೂ ಪ್ರಾಬ್ಲಮೇ ಓಕೆ ಅದೇ ರೀತಿ ಮಂಗಳ ಗ್ರಹ ರಾವ್ ಜೊತೆ ಸಂಬಂಧಪಟ್ಟರೂ ಪ್ರಾಬ್ಲಮ್ಮೆ ಇಂಥ ದಿನಗಳಲ್ಲೇ ಬಹಳ ಭೂಕಂಪಗಳು ಸುನಾಮಿ ಪ್ರವಾಹ ಬಾಂಬ್ ಬ್ಲಾಸ್ಟ್ ಅಂತೆ ಫ್ಲೈಟ್ ಆ್ಯಕ್ಸಿಡೆಂಟು ಟ್ರೈನ್ ಆ್ಯಕ್ಸಿಡೆಂಟ್ ಈ ಥರ ಮೇಜರ್ ಆ್ಯಕ್ಸಿಡೆಂಟ್ಸ್ ಎಲ್ಲ ನಡೆಯೋದು ಸುಮಾರು ಜನ ತೀರೋಗೋದು ಇವೆಲ್ಲೂ ಈ ಥರ ದಿನಗಳಲ್ಲಿ ನಡೆಯೋದು ಏನು ಮಾಡೋದು ಅನ್ಫಾರ್ಚುನೇಟ್ ನಮ್ಮಲ್ಲಿ ಸಂಖ್ಯೆಗಳ ಬಗ್ಗೆ ಅಷ್ಟೊಂದು ಅಧ್ಯಯನ ಅಂತಿಲ್ಲ ಏನೋ ಸಂಖ್ಯೆಗಳು ಇವತ್ತು ಬಂದಿದ್ದು ನೆನೆ ಬಂದಿದ್ದು ಅಂದ್ಬಿಡ್ತಾರೆ ಅದು ಹೆಂಗೆ ಇವತ್ತು ಬಂದುಬಿಡ್ತು ನೆನೆ ಬಂದ್ಬಿಡ್ತು ಅಂತಾರೋ ಈ ನ್ಯೂಮರಲಜಿ ನೀವು ಮಾತು ತೆಗೆದ್ರೆ ರೀ ನ್ಯೂಮರಾಲಜಿ ಎಲ್ಲ ಇವತ್ತು ಬಂದಿದ್ರಿ ಏನು ರೀ ನಂಬರ್ಸ್ ನಂಬರ್ಸ್ ಅಂತೀರಾ ಅಂದ್ಬಿಡ್ತಾರೆ ಆದರೆ ಅಷ್ಟ್ರಲಜಿ ಅವತ್ತಿಂದ ಇದೆ ಗೊತ್ತಾ ನಿಮಗೆ ಅಂತಾರೆ ಹೌದಾ ಅಷ್ಟ್ರಲಜಿ ಅವತ್ತಿಂದ ಇದೆಯಾ ಎಷ್ಟಪ್ಪ ಗ್ರಹಗಳು ಅಂದಿದ ತಕ್ಷಣ ಒಂಬತ್ತು ಗ್ರಹಗಳು ಅಂತಾರೆ ಒಂಬತ್ತು ಸಂಖ್ಯೆ ಅಲ್ಲದೆ ಇನ್ನೇನು ಗ್ರಹಗಳಿಗೆ ಮುಂಚೆ ಬಂದಿರೋದೇ ಸಂಖ್ಯೆಗಳು ಒಂಬತ್ತು ಗ್ರಹಗಳು ಹನ್ನೆರಡು ರಾಶಿಗಳು ಇಪ್ಪತ್ತೇಳು ನಕ್ಷತ್ರಗಳು ನೂರ ಎಂಟು ಪಾದಗಳು ಅಂತ ಅಕ್ಷರಗಳು ಬರೋಕ್ಕೆ ನಮ್ಮ ಮೊದಲು ಸಂಖ್ಯೆಗಳಲ್ಲೇ ಚಿಹ್ನೆಗಳಲ್ಲೇ ಕೆಲಸ ನಡೆಸಿರೋದು ನಾವು ಅಲ್ವಾ ಅದರಿಂದ ಈ ಥರ ಅಂದ್ಬಿಡ್ತಾರೆ ಸಂಖ್ಯೆಗಳ ಬಗ್ಗೆ ಕಮ್ಮಿ ದಿನ ಬಂದುಬಿಡ್ತು ಮದುವೆ ಮಾಡಿಬಿಡ್ತಾರೆ ಅದರಿಂದ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂತಲ್ಲ ನಿಮ್ಮ ಹತ್ರ ಅನುಭವ ಏನು ಅಂದರೆ ಇಟ್ಸ್ ನಾಟ್ ರಿಕ್ವೆಸ್ಟ್ ಅಲ್ಲಿ ಇನ್ಸಿಸ್ಟ್ ಮಾಡೋದಲ್ಲ ರಿಕ್ವೆಸ್ಟ್ ಇನ್ಸಿಸ್ಟ್ ಎರಡೂ ಇಲ್ಲ ಒಂದು ಪ್ರಾಕ್ಟಿಕಲಾಗಿ ಒಂದು ಅನುಭವ ಬರಬೇಕಲ್ವ ಅದಕ್ಕೋಸ್ಕರ ನಿಮ್ಮ ಮನೆಗಳಲ್ಲಿ ಮದುವೆ ಮಾಡ್ಕೊಂಡವ್ರನ್ನೆಲ್ಲ ನೋಡಿ ನೀವು ಎಲ್ಲ ಮುಗುರ್ತ ತಾನೇ ಮಾಡ್ತಾರೆ ಏನು ಪಂಚಾಂಗದಲ್ಲಿ ಇಲ್ದಿರೋ ದಿನದಲ್ಲಿ ಯಾರು ಮದುವೆ ಮಾಡ್ಕಂತಾರೆ ಹೇಳಿ ನೈಂಟಿ ಪರ್ಸೆಂಟ್ ಚಾನ್ಸ್ ಇಲ್ಲ ಅದರಲ್ಲಿ ಹದ್ಮೂರನೇ ತಾರೀಕು ಬಂದಾಗ ಏನೇನು ಅನುಭವಿಸ್ತಾ ಇದ್ದಾರೆ ಅವರು ತಿಂಗಳು ತಾರೀಕು ವರ್ಷ ಎಲ್ಲ ಕೂಡಿದಾಗ ನಾಲ್ಕು ಬಂದಾಗ ಏನೇನು ಅನುಭವಿಸ್ತಾ ಇದ್ದಾರೆ ನೋಡ್ಕೊಂಬಿಟ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಅದರಿಂದ ಇದೇ ಅನುಭವ ಇದಕ್ಕೆ ಇನ್ನೊಬ್ರು ಬಂದು ನಮಗೇನೋ ಹೇಳ್ಕೊಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಆ ಅನುಭವನೇ ಇದು ಇಪ್ಪತ್ತೈದು ವರ್ಷದ ರಿಸರ್ಚಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಇನ್ನೇನು ಎರಡು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತೈದು ನಾವು ಪ್ರಾರಂಭಿಸಿದ್ದು ಕೆರಿಯರು ಇನ್ನೇನು ಎರಡು ಸಾವಿರದ ಇಪ್ಪತ್ತೈದು ಬಂದುಬಿಟ್ರೆ ಆಗೋಯ್ತು ಮೂವತ್ತು ವರ್ಷ ಆಗ್ಬಿಡ್ತದೆ ಎರಡು ವರ್ಷ ಬಾಕಿ ಅಷ್ಟೇ ನಾವು ಸಿಲ್ವರ್ ಜುಬ್ಲಿ ದಾಟ್ಬಿಟ್ಟಿದ್ದೀವಿ ಆ ಅನುಭವ ನಿಮ್ಮ ಕನ್ವಿಕ್ಷನ್ ಆಗಿ ಇಷ್ಟು ಹೇಳ್ತಿದ್ದೀವಿ ಕನ್ಫ್ಯೂಷನ್ ಅನ್ನೋ ಮಾತೇ ಇಲ್ಲ ಅದರಿಂದ ಇವತ್ತಿನ ದಿನ ಸಾಧ್ಯವಾದಷ್ಟು ತುಂಬ ಇಂಪಾರ್ಟೆಂಟ್ ಮದುವೆ ವಿಷಯ ಬೇಡ ಯಾವುದಾರು ತುಂಬ ವಾಹನ ಅದು ಇದು ಕೊಂಡ್ಕೊಳ್ಳೋದು ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಉತ್ತಮ ಆಗಿ ಅನುಭವ ನೀವು ಒಂದು ಸ್ವಲ್ಪ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಇವತ್ತಲ್ಲ ನೀವು ಯಾವುದೇ ನ್ಯೂಸ್ ಚಾನಲ್ಸ್ ಅದು ಇದು ತಿರುಗಿಸಿದ್ರಿಂದ ಎಲ್ಲಿ ನೋಡಿದ್ರೆ ಆಕ್ಸಿಡೆಂಟ್ ಅವ್ವು ಇವು ಅಂತಲೇ ಕೇಳಿ ಬರ್ತಾ ಇರ್ತದೆ ಸೊ ಇವತ್ತು ನಾರ್ಮಲಾಗಿ ಯಾರಿಗೂ ಒಳ್ಳೆಯದಲ್ಲ ರುಟೀನ್ ಕೆಲಸ ಮಾಡ್ಕೊಂಡೋಗ್ಬೋದು ಯಾರ್ಯಾರಿಗೆ ಸ್ವಲ್ಪ ಲಾಭ ಆಗ್ಬೋದು ನೋಡೋಣ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಸೂರ್ಯ ಗ್ರಹ ರಾಹು ಬಂದು ಸೂರ್ಯನ ನರಳಿನ ಗ್ರಹ ಅದರಿಂದ ನೀವು ಅಂದ್ಕೊಂಡ್ರೆ ರುಟೀನ್ ಕೆಲಸ ಮಾಡ್ಕೊಂಡು ಹೋಗ್ಬೋದು ಮುಖ್ಯವಾದ ವಿಷಯಗಳನ್ನಂತೂ ನೀವು ಪೋಸ್ಟ್ಪೋನ್ ಮಾಡೋದು ಅವಶ್ಯಕತೆ ಪರಿಹಾರದ ಅವಶ್ಯಕತೆ ಇಲ್ಲ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ಸಂಖ್ಯೆನ ಆಗ್ತಕ್ಕಂಥ ಗ್ರಹ ಬಂದು ಚಂದ್ರಗ್ರಹ ಇವತ್ತು ಹದಿಮೂರು ರಾಹುಗ್ರಹ ಚಂದ್ರನಿಗೂ ರಾಹುಗೂ ಡೆಡ್ ಆಪೋಸಿಟ್ ಅದರಿಂದ ಇವತ್ತು ಸ್ವಲ್ಪ ಕಿರಿಕಿರಿ ಆರೋಗ್ಯದಲ್ಲಿ ಏರ್ಪೇರು ಸ್ವಲ್ಪ ತೊಂದರೆಗಳು ಇವೆಲ್ಲ ಆಗ್ತಕ್ಕಂಥ ದಿನ ಆದ್ದರಿಂದ ನೀವು ಸಾಧ್ಯವಾದಷ್ಟು ಇವತ್ತು ಉತ್ತರದ ದಿಕ್ಕನ್ನು ಬಳಸೋದು ಉತ್ತರ ಬಂದು ಬುಧನ ದಿಕ್ಕು ಅನ್ನೋದರಿಂದ ಸ್ವಲ್ಪ ನಿಮಗೆ ಸಮಾಧಾನಕರವಾಗಿರ್ತದೆ ಸ್ವಲ್ಪ ಬುದ್ಧಿ ಓಡಿಸ್ಬಿಟ್ಟು ಸ್ವಲ್ಪ ಇವತ್ತು ಬರ್ತಕ್ಕಂಥ ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಕ್ಕಂಥದಕ್ಕೆ ಹೆಲ್ಪ್ ಆಗುತ್ತೆ ಅದರಿಂದ ನಾರ್ತ್ ಡೈರೆಕ್ಷನ್ನೇ ಇವತ್ತು ನೀವು ಬಳಸಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಗುರುಗ್ರಹ ಇವತ್ತು ರಾಹುಗ್ರಹ ಸ್ವಲ್ಪ ಕಿರಿಕಿರಿ ಆದಂಥ ದಿನ ಆಗ್ಬೋದು ನಿಮಗೆ ಆರೋಗ್ಯದ ಏರುಪೇರುಗಳಾಗ್ಬೋದು ಸ್ವಲ್ಪ ಮಾನಸಿಕ ನೆಮ್ಮದಿ ಎಲ್ಲೋ ಒಂದು ಸ್ವಲ್ಪ ಸ್ಟ್ರೆಸ್ ಟೆನ್ಷನ್ ಲೆವೆಲ್ ಜಾಸ್ತಿ ಅನ್ಸ್ಬೋದು ಏನಾದರೂ ಮೊದಲೇ ಯಾವುದಾದ್ರೂ ಕಾಯಿಲೆಗಳು ಇವಿದ್ರೆ ಇವತ್ತೇನೋ ಉಳ್ಬಣ ಆಯಿತು ಅನ್ನೋ ರೀತಿ ಸ್ಟ್ರೆಸ್ಸು ಟೆನ್ಷನ್ ಕೊಡ್ಬೋದು ಇವತ್ತು ಅದರಿಂದ ನೀವು ಹೊರಬರ್ತಕ್ಕಂಥದ್ದಕ್ಕೆ ನೀವು ನಾರ್ತ್ ಈಸ್ಟ್ ಡೈರೆಕ್ಷನ್ನ ಬಳಸಿ ಈಶಾನ್ಯ ದಿಕ್ಕನ್ನು ಬಳಸಿ ಒಳ್ಳೆದಾಗುತ್ತೆ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ರಾಹುಗ್ರಹ ಇವತ್ತು ರಾಹುಗ್ರಹವೇ ಈ ರಾಹುಗ್ರಹದ ತಾರೀಖು ಹೆಂಗೆ ಅಂದರೆ ನಿಮಗೆ ಗೊತ್ತಿರುತ್ತೆ ನೀವು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದರಲ್ಲಿ ಹುಟ್ಟಿರ್ತೀರಾ ಎಲ್ಲದರೂ ನಾಲ್ಕನೇ ನಂಬರ್ ಫಾಲೋ ಮಾಡ್ತಾ ಇರ್ತದೆ ಅದರಿಂದ ನಿಮ್ಮ ನಂಬರ್ ನಿಮ್ಮ ನಂಬರ್ ಅನ್ನೋದಕ್ಕೋಸ್ಕರ ನೀವು ಸಾಧ್ಯವಾದಷ್ಟು ಬೇರೆ ನಂಬರ್ಗೆ ಹೋಗೋದು ಉತ್ತಮ ಏನು ಪರಿಹಾರಗಳು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹೋಗುತ್ತೆ ರಾಹು ಜೊತೆ ರಾಹು ಡಬಲ್ ಸ್ನೇಕ್ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಬುಧ ಗ್ರಹ ಬುಧ ಗ್ರಹಕ್ಕೂ ರಾಹು ಗ್ರಹಕ್ಕೂ ಅಷ್ಟಕ್ಕಷ್ಟೇ ಅದನ್ನ ಸ್ವಲ್ಪ ವ್ಯಾಪಾರದಲ್ಲಿ ಇರತಕ್ಕಂಥವ್ರಿಗೆ ಸ್ವಲ್ಪ ಇವತ್ತು ಕಿರಿಕಿರಿ ಆದಂಥ ದಿನ ಅನಿಸ್ಬೋದು ನೀವತ್ತು ಒಂದು ಸ್ವಲ್ಪ ಆರಾಮಾಗಿರ್ತಕ್ಕಂಥದ್ದಕ್ಕೆ ಪೂರ್ವ ದಿಕ್ಕನ್ನು ಬಳಸಿದ್ರೆ ಒಳ್ಳೆಯದದು ಸೂರ್ಯನ ದಿಕ್ಕಲ್ವ ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ ಕೊಡುತ್ತೆ ಒಳ್ಳೆಯದಾಗುತ್ತೆ ಆರು ಹದಿನೈದು ಇಪ್ಪತ್ನಾಲ್ಕು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಶುಕ್ರಗ್ರಹ ಶುಕ್ರಗ್ರಹಕ್ಕೂ ಗ್ರಹಕ್ಕೂ ಅಷ್ಟಕ್ಕಷ್ಟೇ ಅಂತ ಹೇಳೋದಕ್ಕೆ ಬರಲ್ಲ ಯಾಕಂದರೆ ಶುಕ್ರ ರಾಹು ಅಂತರ ಫ್ರೆಂಡ್ಸ್ ಅದರಿಂದ ನಿಮಗೆ ಸ್ವಲ್ಪ ಒಳ್ಳೊಳ್ಳೆ ವಿಷಯಗಳು ಯಾವುದೋ ದುಡ್ಡು ಕೊಟ್ಟಿದ್ದು ವಾಪಸ್ ಬಂದುಬಿಡೋದು ಈ ಥರದ್ದೆಲ್ಲ ಈ ಗ್ಯಾಮ್ಲಿಂಗ್ ವಿಷಯ ಅಂದ್ಕೊಂಡೇ ಇರಲಿಲ್ಲ ಏನೋ ಒಂಥರ ಅದೃಷ್ಟ ಅಂತೀವಲ್ಲ ಲಕ್ಕಪ ಲಕ್ ಅಂತ ಅಂತ ಹೇಳ್ತಕ್ಕಂಥ ಒಂದು ಅದೃಷ್ಟ ಇವತ್ತು ನಿಮ್ಗೆ ಹುಡ್ಕೊಂಡ್ಬರ್ಬೋದು ಪರಿಹಾರಗಳ ಅವಶ್ಯಕತೆ ಇಲ್ಲ ಏಳು ಹದಿನಾಲ್ಕು ಇಪ್ಪತ್ತೈದು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಒಂದು ಕೇತು ಗ್ರಹ ಇವತ್ತು ರಾಹು ಗ್ರಹ ಕೇತು ಬಾಲ ರಾಹು ತಲೆ ಸೊ ರುಂಡ ಮುಂಡ ಸೇರಿದಂಗೆ ಅದರಿಂದ ಇವತ್ತು ನಿಮಗೂ ಕೂಡ ಅಷ್ಟೇ ಸ್ವಲ್ಪ ಒಳ್ಳೊಳ್ಳೆ ವಿಷಯಗಳು ನಿಮ್ಮನ್ನು ನರ್ಸ್ಕೊಂಡು ಬರ್ಬೋದು ಯಾವುದಾದ್ರೂ ಇಂಟ್ರಿವ್ಯೂ ಅದು ಇದು ಕೊಟ್ಟು ಬಂದಿದ್ರೆ ಪಾಸಿಟಿವ್ ಆದಂಥ ನೀವು ಬಂದು ಜಾಯ್ನ್ ಆಗಿ ಅಂತ ಬರತಕ್ಕಂಥ ಒಳ್ಳೊಳ್ಳೆ ಸುದ್ದಿಗಳು ನಿಮ್ಮನ್ನು ಹುಡ್ಕೊಂಡು ಬರೋ ಸಾಧ್ಯತೆಗಳಿದೆ ಪರಿಹಾರದ ಅವಶ್ಯಕತೆ ಇಲ್ಲ ಎಂಟು ಹದಿನೇಳು ಇಪ್ಪತ್ತಾರು ಈ ಸಂಖ್ಯೆನ ಆಗ್ತಕ್ಕಂಥ ಗ್ರಹ ಬಂದು ಶನಿಗ್ರಹ ಶನಿಗ್ರಹಕ್ಕೆ ರಾಹುಗ್ರಹ ಡೆಡ್ ಆಪೋಸಿಟ್ ಆದಂಥ ಗ್ರಹ ಅದರಿಂದ ಇವತ್ತು ಸ್ವಲ್ಪ ಹೆಲ್ತ್ ಆಗ್ಬೋದು ಮನೆಯಲ್ಲಿ ವಾತಾವರಣ ಆಮೇಲೆ ಕೆಲಸದ ವಾತಾವರಣದಲ್ಲಿ ನೀವೇ ಕೋಪಗೊಂಡು ಉದ್ರೇಕಗೊಂಡು ಏನೋ ಒಂದು ಮಾತನ್ನು ಬಿಟ್ಟರೆ ಆಮೇಲೆ ರಿಪೆಂಟ್ ಮಾಡಿದ್ರೆ ಈ ಥರದಲ್ಲ ಸ್ವಲ್ಪ ನಡಿಬೋದು ಇವತ್ತು ನೀವು ಬಂದು ದಿಕ್ಕನ್ನು ಬಳಸಿದ್ರೆ ಸ್ವಲ್ಪ ಸಮಾಧಾನಕರವಾಗಿರ್ತೀರಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ಸಂಖ್ಯೆ ಆಳ್ತಕ್ಕಂಥ ಗ್ರಹ ಬಂದು ಮಂಗಳ ಗ್ರಹ ಇವತ್ತು ಗ್ರಹ ಮಂಗಳ ರಾಹು ಬಗ್ಗೆ ಹೇಳಿದಿವಿ ಇವತ್ತು ನೋಡಬೇಕು ಅಂತ ಹೇಳಿದ್ರೆ ಫೋರ್ ಆ್ಯಂಡ್ ನೈನ್ ಕಾಂಬಿನೇಷನು ಸೊ ಅದರಿಂದ ಇವತ್ತು ಸ್ವಲ್ಪ ಟೆನ್ಷನ್ ಆದಂಥ ದಿನ ಸಣ್ಣ ಸಣ್ಣ ದಿನ ಆದರೂ ಕೆಳಗಡೆ ಮೆಟಲ್ ಜಾರ್ ಬಿದ್ದಿರಿ ಅದು ಬಾತ್ರೂಮಲ್ಲಿ ಬಿದ್ದಿರಿ ಯಾವುದೂ ಕಟ್ ಮಾಡೋ ಏನೋ ಸ್ವಲ್ಪ ಗಾಯ ಆಯಿತು ರಕ್ತ ಬಂತು ಸಣ್ಣ ವೆಹಿಕಲ್ ಆ್ಯಕ್ಸಿಡೆಂಟ್ ಆಯಿತು ಈ ಥರದ್ದೆಲ್ಲ ಸ್ವಲ್ಪ ಅಸಮಾಧಾನಕರವಾದಂಥ ವಿಷಯಗಳೆಲ್ಲ ಇವತ್ತು ನಡೀತಕ್ಕಂಥದ್ದಕ್ಕೆ ಚಾನ್ಸ್ ಇರೋದರಿಂದ ನೀವು ಇವತ್ತು ಬಂದು ದಕ್ಷಿಣ ಆಗ್ನೇಯ ದಿಕ್ಕನ್ನು ಬಳಸ್ತಕ್ಕಂಥದ್ದು ಒಳ್ಳೆಯದಾಗತ್ತೆ ಸೊ ಎಲ್ಲ ಬಲ್ಲ ವಿನಾಯಕ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಆರೋಗ್ಯ ಅಷ್ಟೇಶ್ವರಿಗಳನ್ನ ಕರುಣಿಸಲಿ ಅಂತ ಬೇಡ್ಕೊಳ್ತಾ ಮತ್ತೆ ಹೊಸ ಬಿಡುಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ವರೆಗೂ ಹುಷಾರಾಗಿರಿ ಆರಾಮಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ ಲೋಕ ಸಮಸ್ತ ಸುಖಿನೋ ಭವಂತು ಸರ್ವೇ ಜನ ಭವಂತು ವಸುದೈವ ಕುಟುಂಬ ಕಂ